ಶುಭೋದಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಹೇಶ್ ಕೋಟ್. ಈಗಾಗಲೇ ಸಮಾಂತರ ಶ್ರೇಣಿ ಅನ್ನೋ ಪಾಠವನ್ನು ನಾವು ಮುಗಿಸಿದ್ದೀವಿ. ಇವತ್ತು ಹೊಸ ಪಾಠ ಅಂದ್ರೆ ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನೋ ಪಾಠದ ಬಗ್ಗೆ ನಾವು ಅಭ್ಯಾಸಲಿದ್ದೀವಿ. ನೋಡ್ರಿ, ತ್ರಿಕೋನಮಿತಿಯ ಪ್ರಸ್ತಾವನೆ ಹಂಗಂದ್ರೆ ಏನು? ತ್ರಿಕೋನಮಿತಿ ಅಂದ್ರೆ ಏನು? ತ್ರಿಕೋನಮಿತಿ ಅನ್ನೋದು ತ್ರಿಭುಜದ ಬಾಹುಗಳ ಮತ್ತು ಕೋನಗಳ ನಡುವಿನ ಸಂಬಂಧವನ್ನ ಹೇಳುವ ಗಣಿತೀಯ ರೀತಿಗೆ ನಾವೇನಂತೀವಿ, ತ್ರಿಕೋನಮಿತಿ ಅಂತ ಕರಿತೀವಿ. ಏನು? ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನ ಹೇಳುವ ಗಣಿತೀಯ ರೀತಿಗೆ, ಗಣಿತೀಯ ಪದ್ಧತಿಗೆ ಏನಂತೀವಿ ನಾವು, ತ್ರಿಕೋನಮಿತಿ ಅಂತ ಕರಿತೀವಿ. ನೋಡ್ರಿ, ಈ ತ್ರಿಕೋನಮಿತಿಯಲ್ಲಿ ಆರು ಅನುಪಾತಗಳು ಇರ್ತವೆ. ಏನು ಅನುಪಾತಗಳು? ಎಷ್ಟಿರ್ತವೆ? ಆರು. ಮೊದಲನೇದಕ್ಕೆ ನಾವು ಅಂತೀವಿ ಸೈನ್ ತೀಟಾ ಅನ್ಬಹುದು ಅಥವಾ ಎ ಅನ್ಬಹುದು. ಇಲ್ಲಿ ಎ ಅಥವಾ ತೀಟಾ ಅನ್ನೋದು ಕೋನ, ಕೋನವನ್ನ ಪ್ರತಿನಿಧಿಸುತ್ತದೆ. ನೋಡಿ, ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಸೆಕ್ ಎ, ಕೊಸೆಕ್ ಎ ಮತ್ತು ಕಾಟ್ ಎ, ಈ ಆರು ಏನಿರ್ತವೆ ಅಂದ್ರೆ ಅನುಪಾತಗಳು ಇರ್ತವೆ ತ್ರಿಕೋಣಮಿತಿಯಲ್ಲಿ. ಹಾಗಾದ್ರೆ ಸರಿ, ತ್ರಿಕೋಣಮಿತಿಯ ಆರು ಅನುಪಾತಗಳನ್ನ ನಾವು ಯಾವ ತ್ರಿಭುಜದ ಮೇಲೆ ಅಪ್ಲೈ ಮಾಡಬಹುದು? ನಾವು ಲಂಬ ಕೋನ ತ್ರಿಭುಜದ ಮೇಲೆ ಮಾತ್ರ ಈ ಆರು ಅನುಪಾತಗಳನ್ನು ನಾವು ಯೂಸ್ ಮಾಡ್ಕೋಬಹುದು, ಬಳಸಬಹುದು. ಯಾವ ತ್ರಿಕೋಣದ ಮೇಲೆ? ಲಂಬ ಕೋನ ತ್ರಿಭುಜದ ಮೇಲೆ ಮಾತ್ರ. ಸೊ ಈಗ ನೋಡಿ, ಸೈನ್ ಎ, ಸೈನ್ ಎ ಅಂದ್ರೆ ಬರ್ತೀನಿ ನೋಡಿ ಫಾರ್ಮುಲಾ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಇಲ್ಲಿ ಎ ಅನ್ನೋದು ಕೋನ. ಈಗ ನೋಡಿ, ಮೊದಲನೇ ತ್ರಿಭುಜವನ್ನ ನೋಡಿ ನೀವು. ಈ ತ್ರಿಭುಜದಲ್ಲಿ ನಾನು ಬಿ ಅನ್ನು ಲಂಬ ಕೋಣ ಅಂತ ತಗೊಂಡಿನಿ, ಈ ತ್ರಿಭುಜದಲ್ಲಿ ಕೂಡ ಬಿ ಅನ್ನು ಲಂಬ ಕೋಣ ಅಂತ ತಗೊಂಡಿನಿ. ಸೊ ಎರಡು ತ್ರಿಭುಜದಲ್ಲಿ ನೋಡಿ, ಸೈನ್ ಎ ಅಂದ್ರೆ ಏನ್ ಹೇಳಿದೆ ನಾನು? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಈಗ ಇದು ಎ, ಎ ಅಂದ್ರೆ ಇದು ನೋಡಿ, ಇಲ್ಲಿ ಈ ಕೋಣಕ್ಕೆ ಅಭಿಮುಖ ಯಾವುದು? ಕೋಣಕ್ಕೆ ಅಭಿಮುಖವಾಗಿರೋದು ಇದು. ಯಾವ ಬಾಹು ಅದು? ಬಿ ಸಿ. ಅಭಿಮುಖ ಬಾಹು ಅಂದ್ರೆ ಬಿ ಸಿ ಡಿವೈಡೆಡ್ ಬೈ ವಿಕರ್ಣ ಅಂತ ಹೇಳಿದ್ದೇನೆ. ವಿಕರ್ಣ ಅಂದ್ರೆ ಏನು? ವಿಕರ್ಣ ಅಂದ್ರೆ ಇದು ಲಂಬ ಕೋಣ ತ್ರಿಭುಜದಲ್ಲಿ ಈ ಲಂಬ ಕೋಣಕ್ಕೆ ಅಭಿಮುಖವಾಗಿರೋದು ವಿಕರ್ಣ ಆಗಿರ್ತದ, ಈ ಕೋಣಕ್ಕೆ ಅಭಿಮುಖವಾಗಿರೋದು ಅದು ಅಭಿಮುಖ ಬಾಹು ಆಗಿರ್ತದೆ. ಸೊ ಸೈನ್ ಎ ಅನ್ನೋದ್ರಿಂದ ಇದಕ್ಕೆ ಅಭಿಮುಖ ಬಿ ಸಿ ಇದೆ, ಆದ್ರಿಂದ ಬಿ ಸಿ ಬರ್ತಿದ್ದೀವಿ. ಈ ತ್ರಿಭುಜದ ವಿಕರ್ಣ ಯಾವುದು? ಎ ಸಿ ವಿಕರ್ಣ ಆಗ್ತದೆ. ಹಾಗಾಗಿ ಏನಾಗ್ತದ? ಬಿ ಸಿ ಬೈ ಎ ಸಿ ಆಗ್ತದ. ಯಾವುದು? ಸೈನ್ ಎ. ಈಗ ನೆಕ್ಸ್ಟ್ ನೋಡಿ, ಕಾಸ್ ಎ ಬೇಕಾಗಿದೆ. ಕಾಸ್ ಎ ಅಂದ್ರೆ ಏನ್ ನೋಡಿ? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಇದಕ್ಕೆ ಪಾರ್ಶ್ವ, ಪಾರ್ಶ್ವ ಅಂದ್ರೆ ಕೆಳಗಿಂದ ನೋಡಿ, ಇದು ವಿಕರ್ಣ, ಇದು ಅಭಿಮುಖ, ಉಳಿದದ್ದು ಯಾವುದು? ಇದು. ಇದೇನಿದು? ಪಾರ್ಶ್ವ. ಈ ಎಗೆ ನೀವು ಕಂಪೇರ್ ಮಾಡಿದ್ರೆ ಇದು ಪಾರ್ಶ್ವ ಬಾಹು ಆಗ್ತದೆ, ಇದು ವಿಕರ್ಣ ಆಗ್ತದೆ, ಇದು ಇದಕ್ಕೆ ಅಭಿಮುಖ ಆಗ್ತದೆ. ಹಾಗಾದ್ರೆ ಕಾಸ್ ಎ ಏನ್ ಬರ್ತದೆ? ಕಾಸ್ ಎ ಅನ್ನೋದು ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಹೇಳ್ತಾರೆ. ಪಾರ್ಶ್ವ ಅಂದ್ರೆ ಏನ್ ನೋಡಿ? ಎ ಬಿ, ಎ ಬಿ ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಮತ್ತೆ ಎ ಸಿ ಬರ್ತದೆ. ಹೌದಾ? ಇನ್ನು ಮೂರನೇ ನೋಡಲಿ, ಟ್ಯಾನ್ ಎ. ಟ್ಯಾನ್ ಎ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಇದಕ್ಕೆ ಅಭಿಮುಖ ಬಾಹು ಯಾವುದು? ಇದು. ಪಾರ್ಶ್ವ ಬಾಹು ಯಾವುದು? ಇದು. ಆದ್ದರಿಂದ ಅಭಿಮುಖ ಎಷ್ಟಿದೆ? ಬಿ ಸಿ ಭಾಗಿಲೆ ಎ ಬಿ ಆಗ್ತದೆ. ಏನಾಯ್ತು? ಬಿ ಸಿ ಭಾಗಿಲೆ ಎ ಬಿ ಆಗ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಸೆಕ್ ಎ. ಸೆಕ್ ಎ ಅನ್ನೋದು ನೋಡಿ, ಇಲ್ಲಿ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಅಂದ್ರೆ ಇದು ಕಾಸ್ ಎ ಉಲ್ಟಾ ಐತೆ ನೋಡ್ರಿ. ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಇದೆ, ಇದು ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಇದೆ. ಹಾಗಾದ್ರೆ ಕಾಸ್ ಎ ದ ವಿಲೋಮ ಅನುಪಾತ ಸೆಕ್ ಅಂತ ಅನ್ಬೋದ? ಅಂದ್ರೆ ಕಾಸ್ ಎ ಏನ್ ಅನ್ಸರ್ ಬರ್ತದ ಅದ್ರ ಉಲ್ಟಾ ಏನಿರ್ತದ? ಸೆಕ್ ಇರ್ತದ. ನೋಡಿ, ಇಲ್ಲಿ ಕಾಸ್ ಎ ಏನ್ ಬಂದದ? ಎ ಬಿ ಬೈ ಎ ಸಿ ಬಂದದ. ಹಾಗಾದ್ರೆ ಸೆಕ್ ಏನ್ ಬರ್ತದ? ಇದ್ರ ಉಲ್ಟಾ, ಅಂದ್ರೆ ಎ ಸಿ ಭಾಗಿಲೆ ಎ ಬಿ ಬರ್ತದ. ಕಾಸ್ ದ ಉಲ್ಟಾ ಸೆಕ್, ಸೈನ್ ದ ಉಲ್ಟಾ ಕೊಸಕ್ ಇರ್ತದ. ನೋಡ್ರಿ, ಸೈನ್ ಏನಿದೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಇದೆ. ಹಾಗಾದ್ರೆ ಕೊಸಕ್ ಏನಾಗ್ತದ? ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ, ಇದ್ರ ಉಲ್ಟಾ. ಇದೇ ರೀತಿ ಬಿ ಸಿ ಬೈ ಎ ಸಿ, ಹಾಗಾದ್ರೆ ಇದೇನಾಗುದು? ಎ ಸಿ ಭಾಗಿಲೆ ಬಿ ಸಿ ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಇನ್ ನೋಡಿ ಕೊನೆದು ಕಾಟ್. ಕಾಟ್ ಅನ್ನೋದು ಟ್ಯಾನ್ ಎ ದ ವಿಲೋಮ ಅನುಪಾತ. ಟ್ಯಾನ್ ಎ ಎಷ್ಟಿದೆ ನೋಡಿ? ಬಿ ಸಿ ಭಾಗಿಲೆ ಎ ಬಿ ಇದೆ. ಹಾಗಾದ್ರೆ ಇದೇನಿರೋದು? ಎ ಬಿ ಭಾಗಿಲೆ ಬಿ ಸಿ ಆಗ್ತದೆ. ಅರ್ಥ ಆಯ್ತಾ? ಇದು ಆರು ತ್ರಿಕೋನಮಿತಿಯ ಅನುಪಾತಗಳು ಬರ್ತಕ್ಕಂಥದ್ದು. ಸೈನ್ ಎ, ಕಾಸ್ ಎ, ಟ್ಯಾನ್ ಎ. ಸೈನ್ ದ ವಿಲೋಮ ಕೊಸಕ್ ಎ, ಕಾಸ್ ದ ವಿಲೋಮ ಸೆಕ್ ಎ, ಟ್ಯಾನ್ ದ ವಿಲೋಮ ಕಾಟ್ ಎ. ಸೈನ್ ಎ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ, ಕಾಸ್ ಎ ಅಂದ್ರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ, ಟ್ಯಾನ್ ಎ ಅಂದ್ರೆ ಸೈನ್ ಬೈ ಕಾಸ್ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ
ಪಾರ್ಶ್ವಬಾಹು. ಕೊಸೆಕ್ ಎ ಅಂದ್ರೆ ಸೈನ್ದು ಉಲ್ಟಾ ಅಂದ್ರೆ ಏನು, ವಿಕರ್ಣ ಭಾಗಲೆ ಅಭಿಮುಖ. ಸೆಕ್ ಎ ಅಂದ್ರೆ ಕಾಸ್ದು ಉಲ್ಟಾ ಅಂದ್ರೆ ಏನು, ವಿಕರ್ಣ ಭಾಗಲೆ ಪಾರ್ಶ್ವ. ನೆಕ್ಸ್ಟ್ ಕೊನೆದು ಕಾಟೆ ಅಂದ್ರೆ ಟ್ಯಾನೆದ ಉಲ್ಟಾ ಅಂದ್ರೆ ಪಾರ್ಶ್ವಬಾಹು ಡಿವೈಡರ್ ಬೈ ಅಭಿಮುಖ ಬಾಹು ಅಂತ ಹೇಳಿ ಅರ್ಥ ಆಗ್ತಾ ಇದೆಯಾ. ಸೊ ಇದು ಎ ಕೋಣ ಇದ್ರೆ ಇಲ್ಲಿ ನೋಡಿ, ನಾವು ಈಗ ಸಿ ಕೋಣ ಅಂತ ತಗೋಣ. ಈಗ ಈ ತ್ರಿಭುಜದಲ್ಲಿ ಸೈನ್ ಸಿ ಹೇಳಿ ಅಂತ ಹೇಳಿ. ಸೈನ್ ಸಿ ನೋಡಿ, ಸೈನ್ ಅನ್ನೋದು ನಿಮ್ಗೆ ಗೊತ್ತಿದೆ, ಸೈನ್ ಅಂದ ಕೂಡಲೇ ನಿಮ್ಗೆ ತಲೆಗೆ ಬರಬೇಕು ಅಭಿಮುಖ ಭಾಗಿಲೆ ವಿಕರ್ಣ ಅಂತ ಹೇಳಿ. ಸಿ ಅಂದ್ರೆ ಕೋಣ, ಈ ಕೋಣಕ್ಕೆ ಅಭಿಮುಖ ನೋಡ್ಬೇಕು ನಾವು. ಈಗ ಇದಲ್ಲ, ಈಗ ಯಾವ ಕೋಣ ಕೊಟ್ಟಿರ್ತಾರೋ ಅದನ್ನ ನೋಡ್ಬೇಕು. ಈ ಕೋಣಕ್ಕೆ ಅಭಿಮುಖ ಯಾವುದು ಇದು, ಡಿವೈಡ್ ಬೈ ವಿಕರ್ಣ ಯಾವುದು ಇದು ಅಂದ್ರೆ ಏನು, ಎ ಬಿ ಭಾಗಿಲೆ ಎ ಸಿ ಅಂತ ಬರಿಬಹುದಾ ನೋಡಿ, ಏನ್ ಬರ್ತದೆ ಎ ಬಿ ಭಾಗಿಲೆ ಎ ಸಿ. ಯಾಕಂದ್ರೆ ಇದಕ್ಕೆ ಅಭಿಮುಖ ಭಾಗಿಲೆ ವಿಕರ್ಣ ಅರ್ಥ ಆಗ್ತಾ ಇದೆಯಾ. ಈ ರೀತಿಯಾಗಿ ನಾವು ಏನ್ ಮಾಡಬಹುದು, ಒಂದು ಲಂಬಕೋಣ ತ್ರಿಭುಜದಲ್ಲಿ ಆರು ಅನುಪಾತಗಳನ್ನು ನಾವು ಕಂಡುಹಿಡಿಯಬಹುದು. ಸರಿ, ಆರು ಅನುಪಾತ ಕಂಡು ಏನು ಉಪಯೋಗ, ಈ ಆರು ಅನುಪಾತಗಳಿಂದ ನಾವು ಒಂದ್ ಯಾವ್ದಾದ್ರು ಕೋಣ ಕೊಟ್ಟಾಗ ಬಾಹುಗಳನ್ನ ಕಂಡುಹಿಡಿಬಹುದು, ಬಾಹು ಒಂದು ಕೋಣ ಕೊಟ್ಟಾಗ ಉಳಿದ ಬಾಹುಗಳನ್ನು ಕೂಡ ನಾವು ಕಂಡುಹಿಡಿಬಹುದು ಇದರಿಂದ, ಈ ಅನುಪಾತಗಳಿಂದ. ಹಾಗಾದ್ರೆ ತ್ರಿಕೋಣಮಿತಿ ಏನ್ ಹೇಳ್ಕೊಡ್ತೋ ನಮಗೆ, ತ್ರಿಕೋಣಮಿತಿಯು ತ್ರಿಭುಜದ ಬಾಹುಗಳ ಮತ್ತು ಕೋಣಗಳ ನಡುವಿನ ಸಂಬಂಧವನ್ನ ಹೇಳ್ತಕ್ಕಂತ ಗಣಿತೀಯ ಪದ್ಧತಿಗೆ ನಾವೇನಂತೀವಿ, ತ್ರಿಕೋಣಮಿತಿ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ. ಸೊ ಇಷ್ಟರ ಮೇಲೆ ನಾವೇನ್ ನೋಡೋಣ, ಮೊದಲನೇ ಅಭ್ಯಾಸವನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಅಭ್ಯಾಸ ಹನ್ನೊಂದು ನೋಡಿ, ಒಂದನೇ ಪ್ರಶ್ನೆ, ಹನ್ನೊಂದು ಪಾಯಿಂಟ್ ಒಂದು ಅಭ್ಯಾಸದ ಮೊದಲನೇ ಪ್ರಶ್ನೆ. ತ್ರಿಭುಜ ಎಬಿಸಿಯಲ್ಲಿ ಬಿಯಲ್ಲಿ ಲಂಬ ಕೋಣವಾದರೆ, ಎ ಬಿ 24 ಸೆಂಟಿಮೀಟರ್, ಬಿಸಿ 7 ಸೆಂಟಿಮೀಟರ್ ಆದರೆ ಇವುಗಳನ್ನು ಕಂಡುಹಿಡಿಯಿರಿ. ಯಾವ್ಯಾವ ಕಂಡುಹಿಡಿಬೇಕು, ಸೈನ್ ಎ ಒಂದು ಕಂಡುಹಿಡಿಬೇಕು, ಕಾಸ್ ಎ ಕಂಡುಹಿಡಿಬೇಕು, ಸೈನ್ ಸಿ ಕಾಸ್ ಸಿಗಳನ್ನ ಕಂಡುಹಿಡಿಬೇಕಾಗಿದೆ. ಸೊ ಮೊದಲೇ ಮಾಡೋಣ, ತ್ರಿಭುಜವನ್ನು ತಕ್ಕೊಳ್ಳೋಣ ನಾವು. ನೋಡಿ, ತ್ರಿಭುಜ ನೋಡಿ, ಅವ್ರು ಏನ್ ಹೇಳಿದ್ದಾರೆ, ಕೋಣ ಬಿಯಲ್ಲಿ ಲಂಬ ಕೋಣ ಆಗ್ತದೆ ಅಂತ ಹೇಳಿದ್ದಾರೆ. ಕೋಣ ಬಿಯಲ್ಲಿ ಲಂಬ ಕೋಣ ಅಂದ್ರೆ ಇದನ್ನ ನಾವು ಬಿ ಅಂತ ತಿಳ್ಕೊಳ್ಳೋಣ. ಇದು ಬಿ ಆಯ್ತು, ಇದು ಎ ಬಿ ಸಿ ಅಂತ ತಿಳ್ಕೊಳ್ಳೋಣ. ಸರಿನಾ, ಇದು ಲಂಬ ಕೋಣ ಆಗಿದೆ. ಜೊತೆಗೆ ಎ ಬಿ 24 ಸೆಂಟಿಮೀಟರ್, ಎ ಬಿ ಎಷ್ಟು ಕೊಡಿದಾರೆ ಅವರು 24 ಸೆಂಟಿಮೀಟರ್, ಬಿ ಸಿ ಎಷ್ಟು ಕೊಡಿದಾರೆ ನೋಡಿ, ಬಿ ಸಿ 7 ಸೆಂಟಿಮೀಟರ್. ಹಾಗಾದ್ರೆ ಏನ್ ಬೇಕು ನಮ್ಗೆ, ಸೈನ್ ಎ ಮತ್ತು ಕಾಸ್ ಎ, ಸೈನ್ ಸಿ ಮತ್ತೆ ಕಾಸ್ ಸಿಗಳು ಬೇಕಾಗಿದೆ. ಅವು ಬೇಕಾದ್ರೆ ಇನ್ನೊಂದು ಬಾಹುವನ್ನು ಮೊದಲು ಕರೆದುಕೋಬೇಕು ನಾವು. ಯಾವ್ದಿದು, ವಿಕರ್ಣ ಬಾಹು. ಯಾಕಂದ್ರೆ ನಮಗೆ ಇದು ಕೊಡಿದ್ರೆ ಇದು ಕೊಡಿದ್ರೆ ಇದೊಂದು ಬೇಕು, ಇದು ಸಿಕ್ಕಾಗ ನಾವು ಅದನ್ನ ಕರಡಿಬಹುದು. ಹಾಗಾದ್ರೆ ಇದನ್ನ ಹೆಂಗ್ ಕರಡಿದು, ಇದನ್ನ ನಾವು ಪೈಥಾಗೋರಸ್ನ ಪ್ರಮೇಯವನ್ನು ಉಪಯೋಗ ಮಾಡಿ ಕರಡಿದ್ರೆ ನೋಡಿ, ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಏನಾಗ್ತದೆ, ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಇದು ಲಂಬಕೋಣ ತ್ರಿಭುಜ ಇದೆಯಾ, ಎಸಿ ಅನ್ನೋದು ವಿಕರ್ಣ. ಪೈಥಾಗೋರಸ್ನ ಪ್ರಮೇಯ ಏನ್ ಹೇಳ್ತದೆ, ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹಾಗಾದ್ರೆ ವಿಕರ್ಣ ಏನಿದೆ, ಎಸಿ, ಎಸಿಯ ವರ್ಗ ಏನಾಗಿರ್ತದೆ, ಉಳಿದೆರಡು ಬಾಹುಗಳು ಯಾವ್ಯಾವು, ಎ ಬಿಯ ವರ್ಗ ಮತ್ತು ಬಿ ಸಿಯ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದ್ರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗ್ತದೆ. ನಮಗೆ ಎಸಿ ಬೇಕು, ಎಸಿ ಹಂಗ ಹೇಳ್ರಿ, ಇಸ್ ಈಕ್ವಲ್ ಟು ಎ ಬಿ ಎಷ್ಟು ನೋಡ್ರಿ, 24 ವರ್ಗ ಬರಿಬೇಕು, ಪ್ಲಸ್ ಬಿ ಸಿ ಅಂದ್ರೆ 7 ವರ್ಗ ಬರಿಬೇಕು. ಹಾಗಾದ್ರೆ 24 ವರ್ಗ, 7 ವರ್ಗ ಅಂತ 49 ಇದೆ. ಹಾಗಾದ್ರೆ 24 ವರ್ಗ ಎಷ್ಟು, 24 ಇಂಟು 24 ಮಾಡಬೇಕು, 16, 4 8, 4 8 8 16 ಒಂದು 17, 2 4 5, 576 ಆಗ್ತದೆ. 576, 576 ಪ್ಲಸ್ 49 ಎಷ್ಟಾಗ್ತದೆ ನೋಡ್ರಿ, 9 16 15, 7 8 12, 625 ಆಗ್ತದೆ. ಎಷ್ಟು ಬರ್ತದೆ, 625. ಎಸಿದ ವರ್ಗ ಬಂತು ನಮ್ಗೆ, ಎಸಿದ ವರ್ಗ 625, ನಮಗೆ ಎಸಿ ಬೇಕು. ಹಾಗಾದ್ರೆ ಎಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 625 ಆಗೋದ್ರಿಂದ ಎಸಿಯ ಬೆಲೆ ಎಷ್ಟು ಬರ್ತದೆ, 25 ವರ್ಗ ಇದೆ. ಎದರ ಸ್ಕ್ವೇರ್ ರೂಟ್ ಇದೆ, 25, 625 ಸ್ಕ್ವೇರ್ ರೂಟ್ ತಗೋದ್ರೆ ನಮಗೆ 25 ಬರ್ತದೆ. ಹಾಗಾದ್ರೆ ಎಸಿ ಎಷ್ಟು ಬಂತು, ಎಸಿ 25 ಅಂತ ಬಂತು. ಸರಿನಾ, ಈಗ ನಮಗೆ ಬೇಕಾಗಿರೋಣ ನೋಡೋಣ, ಸೈನ್ ಎ ಕಾಸ್ ಎಗಳು ಬೇಕು. ಮೊದಲನೇ ನೋಡಿ, ಸೈನ್ ಎ ಬೇಕು ನಮಗ್ ಗೊತ್ತು. ಸೈನ್ ಎ ಅಂದ್ರೆ ಏನದು, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು.
ए ಅಂದ್ರೆ ಇದು ಹೌದಾ ಇದಕ್ಕೆ ಅಭಿಮುಖ ಯಾವುದು ಬಿಸಿ ವಿಕರ್ಣ ಯಾವುದು ಇದು ಹಾಗಾದ್ರೆ ಏನು ಬರ್ತ ನೋಡಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಭಿಮುಖ ಬಾಹು ಹೇಗೆ ಎಷ್ಟಿದೆ ಅಭಿಮುಖ ಬಿಸಿ ಭಾಗಿಲೆ ವಿಕರ್ಣ ಇದೆ ನೋಡಿ ಎಸಿ ಆದ್ದರಿಂದ ಬೆಲೆ ಏನು ಬಂತು ಸೈನ್ ಇದು ಬಿಸಿ ಬೈ ಎಸಿ ಬಿಸಿ 7 ಇದೆ ಎಸಿ ವಿಕರ್ಣ ಇದೆ ನಮಗೆ ಬಂತದ 25 ಇದೆ ಆದ್ದರಿಂದ ಸೈನ್ ಎದ ಬೆಲೆ ಎಷ್ಟು ಬಂತು ನೋಡಿ 7 ಭಾಗಿಲೆ 25 ಅಂತ ಬಂತು ಎರಡನೇ ಯಾವುದು ಬೇಕು ಕಾಸ್ ಎ ಬೇಕು ಕಾಸ್ ಎ ಅಂದ್ರೆ ನಮಗೆ ಗೊತ್ತಿದೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಈ ಎ ಗೆ ಪಾರ್ಶ್ವ ಯಾವುದು ಇದು ಇದು ಅಭಿಮುಖ ಇದು ವಿಕರ್ಣ ಇದು ಪಾರ್ಶ್ವ ಪಾರ್ಶ್ವ ಅಂದ್ರೆ ಇದು ಪಾರ್ಶ್ವ ಭಾಗಿಲೆ ವಿಕರ್ಣ ಅಂದ್ರೆ ಎಬಿ ಭಾಗಿಲೆ ಎಸಿ ಬರ್ತದ ಅದು ಏನು ಬರ್ತದೆ ಎಬಿ ಭಾಗಿಲೆ ಎಸಿ ಅದರಿಂದ ಕಾಸ್ ಎ ನ ಬೆಲೆ ಎಷ್ಟು ಬಂತು ಎಬಿ ಎಷ್ಟು ಇದೆ ನೋಡಿ 24 ಭಾಗಿಲೆ 7 ಇದು ಕಾಸ್ ಎ ನ ಬೆಲೆ ಬಂತು ಅದೇ ರೀತಿ ಎರಡನೇದು ಏನು ಬೇಕಾಗಿದೆ ನೋಡಿ ಸೈನ್ ಸಿ ಮತ್ತು ಕಾಸ್ ಸಿ ಗಳು ಬೇಕಾಗಿದವೆ ಎರಡನೇದು ಸೈನ್ ಸಿ ಈಗ ನೀವು ಸಿ ಅನ್ನು ನೋಡಬೇಕು ಸಿ ಅಂದ್ರೆ ಈ ಕೋನ ಸೈನ್ ಅಂದ್ರೆ ಏನು ಅಭಿಮುಖ ಭಾಗಿಲೆ ವಿಕರ್ಣ ಈ ಕೋನಕ್ಕೆ ಅಭಿಮುಖ ಯಾವುದು ಈ ಕೋನಕ್ಕೆ ಅಭಿಮುಖ ಅಂದ್ರೆ ಇದು ವಿಕರ್ಣ ಅಂದ್ರೆ ಇದು ಅಂದ್ರೆ ಈ ಕೋನಕ್ಕೆ ಅಭಿಮುಖ ಎಬಿ ವಿಕರ್ಣ ಎಸಿ ಎಬಿ ಭಾಗಿಲೆ ಎಸಿ ಅಂದ್ರೆ ಏನು ಬರ್ತದೆ ಇದಕ್ಕೆ ಅಭಿಮುಖ ಭಾಗಿಲೆ ವಿಕರ್ಣ 24/25 ಬರ್ತದ ಅಂದ್ರೆ ಎಬಿ ಭಾಗಿಲೆ ಎಸಿ ಆಗ್ತದ 24/25 ಬರ್ತದ ಸೈನ್ ಸಿ ಯ ಬೆಲೆ ಇನ್ನು ಕಾಸ್ ಸಿ ಅದೇ ರೀತಿಯಾಗಿ ಕಾಸ್ ಸಿ ಯ ಬೆಲೆ ಏನು ಬರ್ತದ ನೋಡಿ ಕಾಸ್ ಸಿ ಅಂದ್ರೆ ಈ ಕೋನಕ್ಕೆ ನೋಡಬೇಕು ನಾವು ಕಾಸ್ ಅಂದ್ರೆ ಏನು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಇದಕ್ಕೆ ಪಾರ್ಶ್ವ ಅಂದ್ರೆ ಬಿಸಿ ವಿಕರ್ಣ ಅಂದ್ರೆ ಎಸಿ ಇದಕ್ಕೆ ಪಾರ್ಶ್ವ ಇದೆ ತಾನೇ ಬಿಸಿ ಭಾಗಿಲೆ ಎಸಿ ಅಂದ್ರೆ ಬಿಸಿ ಭಾಗಿಲೆ ಎಸಿ ಆದ್ದರಿಂದ ಬಿಸಿ ಯ ಬೆಲೆ ಎಷ್ಟಿದೆ 7 ಎಸಿ ಯ ಬೆಲೆ 25 ಹಾಗಾದ್ರೆ ಕಾಸ್ ಸಿ ಯ ಬೆಲೆ ಎಷ್ಟು ಬಂತು 7/25 ಅರ್ಥ ಆಯ್ತಾ ಇದು ಮೊದಲನೇ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆನ ನೋಡೋಣ ಇದು ಎರಡನೇ ಪ್ರಶ್ನೆ ನೋಡಿ ಚಿತ್ರ 11.3 ರಲ್ಲಿ ಟ್ಯಾನ್ ಪಿ ಮೈನಸ್ ಕ್ವಾಟಾರ್ ಗಳನ್ನು ಕಂಡುಹಿಡಿಯಿರಿ ಟ್ಯಾನ್ ಪಿ ಮೈನಸ್ ಕ್ವಾಟಾರ್ ಅಂದ್ರೆ ನೋಡಿ ಟ್ಯಾನ್ ಪಿ ಮೈನಸ್ ಕ್ವಾಟಾರ್ ನಿಮಗೆ ಬೇಕಾಗಿದ್ರೆ ಏನು ಮಾಡಬೇಕು ನಾವು ಈ ಬಾಹುವನ್ನ ಮೊದಲು ಕರೆದುಕೋಬೇಕು ಈ ಬಾಹುವನ್ನ ಕರೆದುಕೋಬೇಕಂದ್ರೆ ಮತ್ತೆ ಅದೇ ಲಂಬ ಕೋನ ತ್ರಿಭುಜದಲ್ಲಿ ಅದು ಹಾಕಬೇಕು ಯಾಕಂದ್ರೆ ಪೈಥಾಗೊರಸ್ನ ಪ್ರಮೇಯ ಹಾಕೊಂಡ್ಬಿಟ್ಟು ಈ ಬಾಹುವನ್ನ ಕರೆದುಕೋಬೇಕು ಮೊದಲಿಗೆ ಆಮೇಲೆ ಅವುಗಳ ಬೆಲೆಯನ್ನು ತುಂಬೋಣ ನೋಡಿ ಇದು ಯಾವ ತ್ರಿಭುಜ ಇದೆ ಪಿ ಕ್ಯೂ ಆರ್ ಲಂಬಕೋನ ತ್ರಿಭುಜ ಇದೆಯಾ ಇಲ್ಲಿ ಲಂಬಕೋನ ತೋರಿಸಿದ್ದಾರೆ ಲಂಬಕೋನ ತ್ರಿಭುಜ ಇದೆ ಮತ್ತೇನು ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಏನಾಗ್ತದೆ ಈ ಲಂಬಕೋನ ತ್ರಿಕೋನದಲ್ಲಿ ವಿಕಿರಣದ ವರ್ಗ ಅಂದ್ರೆ ಏನದು ಪಿ ಆರ್ ಸ್ಕ್ವೇರ್ನ ವರ್ಗ ವರ್ಗವು ಪಿ ಕ್ಯೂ ಸ್ಕ್ವೇರ್ ಮತ್ತು ಕ್ಯೂ ಆರ್ ಸ್ಕ್ವೇರ್ ನ ವರ್ಗಕ್ಕೆ ಸಮವಾಗಿರುತ್ತದೆ ಯಾಕಂದ್ರೆ ವಿಕಿರಣದ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಸರಿ ನೋಡಿ ನಮಗೆ ಏನು ಬೇಕಾಗಿದೆ ಕ್ಯೂ ಆರ್ ಬೇಕಾಗಿದೆ ಕ್ಯೂ ಆರ್ ಇಲ್ಲೇ ಇಡಿ ಪಿ ಕ್ಯೂ ನೇ ಇಕ್ಕಡೆ ತಗೊಂಡ್ ಬನ್ನಿ ಏನಾಗ್ತದೆ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಈ ಪಿ ಕ್ಯೂ ಇಕ್ಕಡೆ ಬರ್ಬೇಕಾದ್ರೆ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಆಗ್ತದೆ ಹೌದಾ ಈಗ ನೋಡಿ ಕ್ಯೂ ಆರ್ ಸ್ಕ್ವೇರ್ ನಮಗೆ ಬೇಕಾಗಿದೆ ಹಂಗೆ ಇಡಿ ಪಿ ಆರ್ ನ ಬೆಲೆಗಳು ನೋಡಿ ತುಂಬಿ ಇಲ್ಲಿ ಪಿ ಆರ್ ನ ಬೆಲೆ 13 ಇದೆ 13 ರ ವರ್ಗ ಮೈನಸ್ ಪಿ ಕ್ಯೂ ಅಂದ್ರೆ 12 ರ ವರ್ಗ 13 ರ ವರ್ಗ 169 ಮೈನಸ್ 12 ರ ವರ್ಗ 144 ಎಷ್ಟು ಬಂತು 25 ನೋಡಿ ಇಲ್ಲಿ 69 4 ಕಳೆದ್ರೆ 65 40 ಕಳೆದ್ರೆ 25 ಅಂದ್ರೆ ಎಷ್ಟು ಬಂತು 25 ಬಂತು ಕ್ಯೂ ಆರ್ ಸ್ಕ್ವೇರ್ ನ ಬೆಲೆ 25 ಆದ್ರೆ ಕ್ಯೂ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ 25 ಆಗ್ತದೆ ಆದ್ದರಿಂದ ಸಾರಿ ಸ್ಕ್ವೇರ್ ರೂಟ್ ಆಫ್ 25 ಆಗ್ತದೆ ಆದ್ದರಿಂದ ಕ್ಯೂ ಆರ್ ನ ಬೆಲೆ ಎಷ್ಟು ಬಂತು 5 ಹಾಗಾದ್ರೆ ಇದೆಷ್ಟು ಬಂತು ಇದು 5 ಅಂತ ಬಂತು ಇನ್ನು ನಮಗೆ ಬೇಕಾಗಿರೋದ್ರೆ ಕರೆಡಿನ ನೋಡಿ ನಮ್ಗೆ ಏನ್ ಬೇಕು ಟ್ಯಾನ್ ಪಿ ಮತ್ತು ಕ್ವಾಟಾರ್ ಗಳ ಮೈನಸ್ ಮಾಡಬೇಕಾಗಿದೆ ಅಂದ್ರೆ ಮೊದಲಿಗೆ ಟ್ಯಾನ್ ಪಿ ಕರೆಡುಕೊಳ್ಳೋಣ ನಾವು ನೋಡಿ ಟ್ಯಾನ್ ಪಿ ಇಲ್ಲಿ ಪಿ ನೋಡಿ ಪಿ ಅಂದ್ರೆ ಇದು ಟ್ಯಾನ್ ಅಂದ್ರೆ ಏನು ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಸೊ ಇದಕ್ಕೆ ಅಭಿಮುಖವಾಗಿರೋದು ಯಾವುದು ಇದು ಪಾರ್ಶ್ವ ಅಂದ್ರೆ ಇದು ಟ್ಯಾನ್ ಪಿ ಗೆ ಅಭಿಮುಖ ನೋಡಿ ಅಭಿಮುಖ ಕ್ಯೂ ಆರ್ ಬಂತು ಪಾರ್ಶ್ವ ಪಿ ಕ್ಯೂ ಬಂತು ಹಾಗಾದ್ರೆ ಟ್ಯಾನ್ ಪಿ ಇಸ್ ಈಕ್ವಲ್ ಟು ಅಭಿಮುಖ ಎಷ್ಟಿದೆ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ ಆಗ್ತದ
क्यू आर डिवैड बै पी क्यू अंदर बंद टैन पी क्यू आर अस्ट बै हनर बहुत अदे रीति इन नमेंगे कॉट आर बे कॉट आर नो कॉट अंद्रे टैन उल्टा अंद्रे अभिमुख बे पार्श्व टैन आगे कॉट ऐन बरत पार्श्व डिवैड बै अभिमुख बरत आर बे नोट कॉट आर कोण नोड नावी पार्श्व यू अभिमुख कोण के पार्श्व अंद्रे कई कोण के अभिमुख इतना पार्श्व कॉट आर अंद्रे पार्श्व भागले अभिमुख पार्श्व एस्ट क्यू आर भागले पी क्यू हाउदा क्यू आर भागले पी क्यू आद्रे नोड़ी भागले हनर्ड बो नमगन बे टैन पी क्वार्टर नमगेन बे टैन पी माइनस क्वार्टर बेद्र टैन पी माइनस कॉट आर इज इक्वल टू टैन पी बेले बै हनर माइनस कॉट आर बेले बै हनर आंसर बरत सोने बरत अर्थ आयता इतने प्रश्न नोरने प्रश्ने सैन एज इक्वल टू भागले नाकु ಆದರೆ cos a ಮತ್ತು tan a ಬೆಲೆಗಳನ್ನು ಲೆಕ್ಕಿಸಿ ಅಂತ ಹೇಳಿದ್ದಾರೆ ಸೋ sin a ನಿಮಗೆ ಕೊಟ್ಟಿದ್ದಾರೆ ಮುಂದಿನ ಏನು ಕೇಳಿದ್ದಾರೆ tan a ಮತ್ತು cos a ಗಳನ್ನು ಕೇಳಿದ್ದಾರೆ ಮೊದಲಿಗೆ ಏನು ಮಾಡಬೇಕು ಒಂದು ಲಂಬಕೋನ ತ್ರಿಭುಜವನ್ನು ಹಾಕೋಣ ಇದು a b c b ನಲ್ಲಿ 90 ಡಿಗ್ರಿ ಕೋನ ಆಗಿದೆ ಅಂತ ಇಟ್ಕೊಳ್ಳೋಣ sin a ಅಂದ್ರೆ ಏನು ಅಭಿಮುಖ ಭಾಗಿಲೆ ವಿಕರ್ಣ a ಅಂದ್ರೆ ಯಾವುದು ನೋಡಿ ಇಲ್ಲಿ a ಅಂದ್ರೆ ಇದು ಇದಕ್ಕೆ ಅಭಿಮುಖ ಯಾವುದು ಇದು ವಿಕರ್ಣ ಅಂದ್ರೆ ಇದು ಹಾಗಾದ್ರೆ sin a 3 ಭಾಗಿಲೆ 4 ಇದೆ ಏಕೆ ಅಭಿಮುಖ ಭಾಗಿಲೆ ವಿಕರ್ಣ ಅಂದ್ರೆ ಇದು ಅಭಿಮುಖ ಆಯ್ತು ಇದಷ್ಟ ಆಯ್ತು 3 ವಿಕರ್ಣ 4 ಆಗಿರಲಿ ಈಗ ಏನು ಮಾಡೋಣ ಇದು ಬಾಹುವನ್ನು ಕಂಡುಹಿಡಿಯೋಣ ಬಿಟ್ಟು ಆಮೇಲೆ cos a ಮತ್ತು tan a ಗಳನ್ನು ನೋಡೋಣ ಸೋ ಎರಡು ಬಾಹುಗಳು ಬಿಡಿದರೆ ಇನ್ನೊಂದು ಬಾಹು ಬೇಕು ಈ ತ್ರಿಭುಜ ಎಂತ ತ್ರಿಭುಜ ಇದೆ ಲಂಬಕೋನ ತ್ರಿಭುಜ ಇದೆ ಅದರಿಂದ ನಾವು ಏನು ಮಾಡೋಣ ಪೈಥಾಗರಸ್ನ ಪ್ರಮೇಯವನ್ನು ಉಪಯೋಗ ಮಾಡೋಣ ನೋಡಿ ಪೈಥಾಗೊರಸ್ ನ ಪ್ರಮೇಯದ ಪ್ರಕಾರ ಪೈಥಾಗೊರಸ್ ನ ಪ್ರಮೇಯದ ಪ್ರಕಾರ ಪೈಥಾಗೊರಸ್ ನ ಪ್ರಮೇಯದ ಪ್ರಕಾರ ಎಸಿ ಯ ವರ್ಗ ಅಂದ್ರೆ ವಿಕರ್ಣದ ವರ್ಗ ಎಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ ಪ್ಲಸ್ ಬಿಸಿ ಸ್ಕ್ವೇರ್ नमगे ए बी बेको इधर इक तक बनी ऐन ए बी स्क्वायर इज इक्वल टू ए सी स्क्वायर माइनस बी सी स्क्वायर आगद इकड़ बर माइनस बरतद सो ए सी बेले तुम्री नाकु नाकर वर्ग माइनस मूर वर्ग नाक हद्नार माइनस मूर वर्ग वाद्रे ए बी स्क्वायर बंद नोड़ी हद्नार ईद बरतद आदि ए बी स्क्वायर बंतु ईद ए बी एस्ट बंतु स्क्वायर रूट ऑफ हद्नारे बरतने आर सारी हद्नारे बरत स्क्वायर रूट ऑफ स्क्वायर बंद स्क्वायर स्क्वायर रूट आगे ए बी बेले स्क्वायर रूट ऑफ सेवन बंतु स्क्वायर रूट ऑफ सेवन इन नमगेन बे नो कॉस ए बेचते cos a is equal to ನಮಗೆ ಗೊತ್ತಿದೆ sin a ಅಂದ್ರೆ ಅಭಿಮುಖ ಭಾಗಿಲೆ ವಿಕರ್ಣ cos a ಅಂದ್ರೆ ಪಾರ್ಶ್ವ ಭಾಗಿಲೆ ವಿಕರ್ಣ ಸೋ a ಗೆ ಪಾರ್ಶ್ವ ಬಾಹು ಯಾವುದು ಇದು ವಿಕರ್ಣ ಯಾವುದು ಇದು ಹಾಗಾದ್ರೆ ab / ac ಬರ್ತದೆ ab / ac ಸೋ cos a ನ ಬೆಲೆ ಎಷ್ಟು ಬಂತು ಹಾಗಾದ್ರೆ ab ನ ಬೆಲೆ √7 ac ಯ ಬೆಲೆ 4 ಆದ್ದರಿಂದ cos a ದ ಬೆಲೆ √7 ಭಾಗಿಲೆ 4 ಬರ್ತದೆ ಇನ್ನು ಮುಂದೆ ನೋಡಿ टैन ए बे नमेंगे ऐन बे टैन ए टैन अंद्रे साइन बाय कॉस इन टैन अंद्रे अभिमुख बाहु डिवाइडेड बाय पार्श्व बाहु टैन ए अभिमुख ये बी सी पार्श्व अंद्रे ये ए बी अभिमुख भागले पार्श्व अंद्रे अभिमुख इदो पार्श्व इदो बी सी भागले ए बी आद्दरिंद बी सी भागले ए बी अंत बी सी आते हैं रूट सेवन टैन ए बेले बेले रूट सेवन बै फोर
टान बेले बै रूट सेवन अंत बरतदे अर्थ आयता इदु प्रश्न नंबर मूरु इन्नु मुंदे नाल्कने प्रश्नेयन्न नोडोण नाल्कु ಹದಿನೈದು ಕೋಟೆ ಇಸ್ ಈಕ್ವಲ್ ಟು ಎನ್ ಟು ಆದರೆ ಸೈನೆ ಮತ್ತು ಸಕೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹೌದಾ ಸೋ ನಿಮಗೆ ಹದಿನೈದು ಕೋಟೆ ಇಸ್ ಈಕ್ವಲ್ ಟು ಎನ್ ಟು ಕೊಟ್ಟಿದ್ದಾರೆ ಹಾಗಾದ್ರೆ ಕೋಟೆ ಎಷ್ಟು ಬರ್ತದೆ ನೋಡ್ರಿ ಈ ಹದಿನೈದು ಗುಣಾಕಾರಕ್ಕಿದೆ ಇಕ್ಕ ತಗೊಂಡ್ರೆ ಭಾಗಾಕಾರ ಬರ್ತದೆ ಎನ್ ಟು ಭಾಗಿಲೆ ಹದಿನೈದು ಆಯ್ತು ಸೋ ಇದು ಬಂದ ಕೂಡಲೇ ನಮಗೆ ಏನ್ ಬೇಕು ಸೈನೆ ಮತ್ತು ಸಕೆಗಳು ಬೇಕು ಅವುಗಳು ಬೇಕಂದ್ರೆ ತ್ರಿಭುಜವನ್ನು ಹಾಕೊಂಡ್ಬಿಟ್ಟು ಮೂರು ಭಾಗಗಳ ಬೆಲೆಯನ್ನು ನಾವು ಮೊದಲಿಗೆ ಕಂಡುಹಿಡಿಬೇಕಾಗುತ್ತೆ ನೋಡಿ ಈಗ ತ್ರಿಭುಜ ಒಂದು ಹಾಕೊಳ್ಳೋಣ सो इत त्रिभुज लंबकोण त्रिभुज सो एटकोबू बेटकोबू सो इत डिग्री एटकोण ए बी सी नो कॉट ए टान विलोम टान अंद्रेन अभिमुख बाहु डिवाइडेड बाय पार्श्व बाहु कॉट ऐन पार्श्व बाहु डिवाइडेड बाय अभिमुख बाहु पार्श्व नोड़ी एंटू अभिमुख हद्द ए पार्श्वबाहु यू कोण ए पार्श्वबाहु एंट अंतर अभिमुख हद्न कॉटे अंद्रेन पार्श्व डिवाइडेड बाय अभिमुख अंत सर एरू को ना कड़को आमेल नोड़ हाददा सो मत पैथागोरस प्रमेय प्रकार पैथागोरस प्रमेय प्रकार ನೋಡಿ ಲಂಬಕೋನ ತ್ರಿಕೋನದಲ್ಲಿ ವಿಕರ್ಣದ ವರ್ಗ ಅಂದ್ರೆ ಎಸಿ ದ ವರ್ಗ ಏನಾಗ್ತದೆ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಹಾಗಾದ್ರೆ ಬಿಸಿ ಸ್ಕ್ವೇರ್ ಪ್ಲಸ್ ಎಬಿ ಸ್ಕ್ವೇರ್ ಅಂತ ಹಾಕಬೇಕು ಬಿಸಿ ಸ್ಕ್ವೇರ್ ಪ್ಲಸ್ ಎಬಿ ಸ್ಕ್ವೇರ್ ಸೋ ಎಸಿ ಎಷ್ಟಿದೆ ನಮಗೆ ಗೊತ್ತಿಲ್ಲ ಹಾಗೆ ಹೇಳಿ ಬೇಕಾಗಿದೆ ನಮಗೆ ಅದು ಬಿಸಿ ಯ ಬೆಲೆ ನಮಗೆ ಸಿಕ್ಕಿದೆ 15 ರ ವರ್ಗ ಆಮೇಲೆ ಎಬಿ ದ ಬೆಲೆ ಎಬಿ ದ ವರ್ಗ ಎಷ್ಟಿದೆ 8 ರ ವರ್ಗ 15 ವರ್ಗ ಎಷ್ಟಾಗ್ತದೆ ನೋಡಿ 15 15 ಇದೆ सो एर इपत् नोड़े हद्द इपत हूं हनर्डर इपत हूर इपत प्लस एंट्र वर्ग अरवत्कु एर इपत अरवत्क सेरसी नाकु एंटूर एबत्त आगद एसी स्क्वायर इज इक्वल टू 289 बंतु नमगेन बेकागिदे एसी बेकागिदे हागाद्रे स्क्वायर रूट ऑफ 289 नोडि 225 अन्नोदु 15 र वर्ग इदे हागाद्रे 17 र वर्ग आगबहुदु नोडि इदु 289 अन्नोदु 17 इंटू 17 माडि 7 7 49 7 7 7 7 14 14 18 11 1 12 289 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 289 ಇದರ ಇದೆ ಇದು ಸ್ಕ್ವೇರ್ ರೂಟ್ 17 ಇದೆ ಆದ್ದರಿಂದ ಎಸಿ ಯ ಬೆಲೆ ಎಷ್ಟು ಬಂತು 17 ಅಂತ ಬಂತು ಸ್ಕ್ವೇರ್ ರೂಟ್ ಆಫ್ 289 ರ ಬೆಲೆ ಎಷ್ಟು ಬರ್ತದ 17 ಹಾಗಾದ್ರೆ ಇದು 17 ಅಂತ ಬಂತು ಇನ್ನು ಮುಂದೆ ನಮಗೆ ಬೇಕಾಗಿರೋದು ಏನು ನೋಡಿ ಸೈನ್ ಎ ಮತ್ತು ಸಕ್ಕೆಗಳು ಬೇಕಾಗಿದೆ ನೋಡಿ ಈಗ ಸೈನ್ ಎ ನಿಮಗೆ ಈಗಾಗಲೇ ಗೊತ್ತಿದೆ ಸೈನ್ ಥೀಟಾ ಅಥವಾ ಸೈನ್ ಎ ಅಂದ್ರೆ ಏನದು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು ನೋಡಿ ಸೈನ್ ಎ ಇದಕ್ಕೆ ಅಭಿಮುಖ ಯಾವುದು ಇದು ಭಾಗಿಲೆ ವಿಕರ್ಣ ಅಂದ್ರೆ ಇದು ಅಂದ್ರೆ ಏನು ಬಿಸಿ ಭಾಗಿಲೆ ಎಸಿ ಬರಿಬಹುದಾ ಬಿಸಿ ಭಾಗಿಲೆ ಎಸಿ ಎಷ್ಟು ಬಂತು ಸೈನ್ ಎ ದ ಬೆಲೆ ಬಿಸಿ ಅಂತಿದೆ ನೋಡಿ ಬಿಸಿ 15 ಇದೆ ಎಸಿ 17 ಇದೆ ಆದ್ದರಿಂದ ಸೈನ್ ಎ ದ ಬೆಲೆಯು 15 ಭಾಗಿಲೆ 17 ಬರ್ತದೆ ಅರ್ಥ ಆಯ್ತಾ ಇನ್ನು ಮುಂದೆ ನೆಕ್ಸ್ಟ್ ನೋಡಿ ಸಕ್ಕೆ ಬೆಲೆ ಬೇಕಾಗಿದೆ ನಮಗೆ ಸಕ್ಕೆ ಸಕ್ ಎ ಅಂದ್ರೆ ಏನು ಸಕ್ ಅನ್ನೋದು ಕಾಸ್ ನ ವಿಲೋಮ ಕಾಸ್ ಅನ್ನೋದು ಏನು ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು ಅದರ ಉಲ್ಟಾ ಅಂದ್ರೆ ಏನು ವಿಕರ್ಣ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಹಾಗಾದ್ರೆ ಸಕ್ ಎ ಇದಕ್ಕೆ ವಿಕರ್ಣ ಯಾವುದು ಇದು ಪಾರ್ಶ್ವ ಯಾವುದು ಇದು ವಿಕರ್ಣ ಭಾಗಿಲೆ ಪಾರ್ಶ್ವ ಅಂದ್ರೆ ಎಸಿ ಭಾಗಿಲೆ ಎಬಿ ಅಂತ ಬರೆಯೋದು ಎಸಿ ಭಾಗಿಲೆ ಎಬಿ ಸೋ ಆದ್ದರಿಂದ ಏನಾಗ್ತದೆ ಸಕ್ ಎನ ಬೆಲೆ ಎಸಿ ಎಷ್ಟಿದೆ ನೋಡಿ ಎಸಿ 17 ಇದೆ ಮತ್ತೆ ಎಬಿ ಎಷ್ಟಿದೆ 8 ಇದೆ ಆದ್ದರಿಂದ ಸಕ್ಕೆದ ಬೆಲೆಯು 17 ಭಾಗಿಲೆ 8 ಆಗುತ್ತದೆ ಅರ್ಥ ಆಯ್ತಾ ಇದು ಪ್ರಶ್ನೆ ನಂಬರ್ 4 ಇನ್ನು ಮುಂದೆ 5ನೇ ಪ್ರಶ್ನೆನ ನೋಡೋಣ ಪ್ರಶ್ನೆ ನಂಬರ್ 5 sec ಥೀಟಾ ಇಸ್ ಈಕ್ವಲ್ ಟು 13/12 ಆದರೆ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ sec ಥೀಟಾ ಕೊಟ್ಟಿದ್ದಾರೆ
cosec theta, cot theta, tan theta, sin theta, cos theta, ಎಲ್ಲವುಗಳನ್ನು ಏನು ಮಾಡಬೇಕು ಕಂಡುಹಿಡಿಬೇಕು ಸೋ ಎಲ್ಲವುಗಳನ್ನು ಕಂಡುಹಿಡಿಬೇಕಾದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ ಏನು ಮಾಡಬೇಕು ಒಂದು ತ್ರಿಭುಜವನ್ನು ಹಾಕೊಂಡು ತ್ರಿಭುಜದ ಎಲ್ಲಾ ಬಾಹುಗಳನ್ನು ಬೆಲೆಗಳನ್ನು ಕಂಡುಹಿಡಿಬೇಕು ಹೌದಾ ಸೋ ನೋಡಿ ಈಗ ತ್ರಿಭುಜ ಚಿತ್ರ ತೆಗೆಯೋಣ ಲಂಬಕೋನ ತ್ರಿಭುಜ ಚಿತ್ರವನ್ನು ತೆಗೆಯೋಣ ಇದು 90 ಡಿಗ್ರಿ ಆಗಿರಲಿ ಇದು ಬಿ ಅಂತ ತಿಳ್ಕೊಳ್ಳೋಣ ಇದು ಎ ಆಗಿರಲಿ ಇದು ಸಿ ಎ ಬಿ ಸಿ ಈಗ ಥೀಟಾ ಅಂದ್ರೆ ನಾವು ಇದನ್ನ ನಾವು ಏನು ತಿಳ್ಕೊಳ್ಳೋಣ ಕೋನ ಥೀಟಾ ಆಗಿರಲಿ ಇದು ಈ ಕೋನ ಥೀಟಾ ಆಗಿರಲಿ ಈಗ ನೋಡಿ sec थीटा ಅಂದ್ರೆ ಏನು cos थीटा ದ ವಿಲೋಮ cos थीटा ಅಂದ್ರೆ ಏನು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು ಅದರ ಉಲ್ಟಾ ಅಂದ್ರೆ ಏನು ವಿಕರ್ಣ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು sec थीटा ಅಂದ್ರೆ ವಿಕರ್ಣ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ವಿಕರ್ಣ ಎಷ್ಟಿದೆ 13 ವಿಕರ್ಣ ಇಲ್ಲಿ ಯಾವುದು ಇದು ಪಾರ್ಶ್ವ ಇದಕ್ಕೆ ಯಾವುದು ಪಾರ್ಶ್ವ ಇದು 12 ಕೊಟ್ಟಿದ್ದಾರೆ ಹಾಗಾದರೆ ಇದನ್ನ ಕಂಡುಹಿಡಿಯಬೇಕಾಗಿದೆ ಇದನ್ನ ಕಂಡುಹಿಡಿಕೊಂಡ್ರೆ ಉಳಿದ ಎಲ್ಲಾ ತ್ರಿಕೋನಮಿತಿಯ ಅನುಪಾತಗಳನ್ನು ನಾವು ಕಂಡುಹಿಡಿಯಬಹುದು ನೋಡಿ ಮತ್ತೆ ಅದೇ ಪೈಥಾಗೊರಸ್ನ ಪ್ರಮೇಯನ ಹಾಕಬೇಕು ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ನೋಡಿ ಇಲ್ಲಿ AC ದ ವರ್ಗ ಬೇಕಾಗಿದೆ ಸೋ AC ದ ವರ್ಗ ಇಸ್ ಈಕ್ವಲ್ ಟು AB ದ ವರ್ಗ ಮೈನಸ್ BC ದ ವರ್ಗ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ನಮಗೆ BC ಬೇಕು ಪ್ಲಸ್ ಸಾರಿ ನಮಗೆ BC ಬೇಕು BC ಇಲ್ಲಿ ಉಳಿಕೆದ ಈಕ್ವಲ್ ತಗೊಂಡ್ಬನ್ನಿ ಹಾಗಾದ್ರೆ ಏನಾಗ್ತದೆ BC ಯ ವರ್ಗ ಇಸ್ ಈಕ್ವಲ್ ಟು AC ಯ ವರ್ಗ ಮೈನಸ್ AB ಯ ವರ್ಗ ಆಗ್ತದ ಇದು ಇಲ್ಲಿ ಇಟ್ಟಿದೆವು ಇದನ್ನ ಈಕ್ವಲ್ ತಗೊಂಡ್ಬಂದೆವು ಮೈನಸ್ AB ಆಗ್ತದೆ ಹೌದಾ ಸೋ AC ಎಷ್ಟಿದೆ ನೋಡಿ 13 ರ ವರ್ಗ ಮೈನಸ್ AB ಎಷ್ಟಿದೆ ನೋಡಿ 12 ರ ವರ್ಗ ಇದು ನಮಗೆ BC ಯ ವರ್ಗ ಬರ್ತದೆ BC ಯ ವರ್ಗ ಇಸ್ ಈಕ್ವಲ್ ಟು 13 ರ ವರ್ಗ 169 12 ರ ವರ್ಗ 144 ಹಾಗಾದ್ರೆ 25 ಬಂತು ಇದು BC ಯ ವರ್ಗ 25 ಬಂತು BC ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25 ಆದ್ದರಿಂದ BC ಯ ಬೆಲೆ ಎಷ್ಟು ಬಂತು 5 ಅಂತ ಬಂತು BC ಯ ಬೆಲೆ ಎಷ್ಟು 5 ಸೋ ಈ BC ಯ ಬೆಲೆನ ಇಲ್ಲಿ ತುಂಬಿಡ ಈಗ ನೋಡಿ ನಮಗೆ ಬೇಕಾಗಿರತಕ್ಕಂತ ತ್ರಿಕೋನಮಿತಿಯನ್ನು ಕಂಡುಹಿಡಿಯೋಣ ಮೊದಲಿಗೆ ಸೈನ್ ಅನ್ನು ಕಂಡುಹಿಡಿಯೋಣ ಸೈನ್ ಥೀಟಾ ಅಂದ್ರೆ ಅಭಿಮುಖ ಬಾಹು ಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು ಇದಕ್ಕೆ ಅಭಿಮುಖವಾಗಿರೋದು ಇದು ವಿಕರ್ಣ ಇದು ಅಂದ್ರೆ BC ಬೈ AC ಅಂತ ಬರೀಬಹುದಾ ಸೈನ್ ಥೀಟಾ ಇಸ್ ಈಕ್ವಲ್ ಟು BC ಭಾಗಿಲೆ AC BC ಅಟ್ಟಿದೆ ನೋಡಿ 5 AC ಅಟ್ಟಿದೆ 13 ಸೈನ್ ಥೀಟಾದ ಬೆಲೆ ಬಂತು ನೆಕ್ಸ್ಟ್ cos ಥೀಟಾ ತಗೊಳ್ಳೋಣ cos ಥೀಟಾ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ cos ಥೀಟಾವು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಆಗ್ತದೆ ಇದಕ್ಕೆ ಇದು ಪಾರ್ಶ್ವ ಇದು ವಿಕರ್ಣ ಪಾರ್ಶ್ವ AB ವಿಕರ್ಣ AC ಆದ್ದರಿಂದ ಏನಾಗ್ತದ AB ಭಾಗಿಲೆ AC ಆಗ್ತದೆ AB ಎಷ್ಟಿದೆ 12 ಭಾಗಿಲೆ 13 ಇದು cos ಥೀಟಾದ ಬೆಲೆ ಬಂತು ಇನ್ನು ಬೇಕಾಗಿರೋದೇನು tan ಥೀಟಾ tan ಥೀಟಾ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತ ಹೇಳಿ ಅಭಿಮುಖ ಅಂದ್ರೆ ನೋಡಿ ಇದಕ್ಕೆ ಅಭಿಮುಖ ಅಂದ್ರೆ ಇದು ಪಾರ್ಶ್ವ ಅಂದ್ರೆ ಇದು ಈ ಥೀಟಾಗೆ ಅಭಿಮುಖ ಅಂದ್ರೆ ಇದು ಪಾರ್ಶ್ವ ಅಂದ್ರೆ ಇದು BC ಭಾಗಿಲೆ AB ಆಗ್ತದೆ BC ಭಾಗಿಲೆ AB 5 ಭಾಗಿಲೆ 12 ಬರ್ತದೆ tan ಥೀಟಾ ಬಂತು ಇನ್ನು ಸೈನ್ ದ ವಿಲೋಮ ಯಾವ್ದಿರ್ತದೆ cosec ಹಾಗಾದ್ರೆ cosec ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾದ ವಿಲೋಮ ಇದ್ರ ಉಲ್ಟಾ ಬರೀನಿ AC ಭಾಗಿಲೆ BC ಬಂತು ಅಂದ್ರೆ 13 ಭಾಗಿಲೆ 5 ಬಂತು ಸೆಕೆಂಡ್ಸ್ ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ ಇನ್ನೇನ್ ಬೇಕು cot ಬೇಕು cot ಥೀಟಾ ಎದುರು ವಿಲೋಮ ಇದೆ tan ಥೀಟಾದ ವಿಲೋಮ BC ಬೈ AB tan ಥೀಟಾ ಇದೆ ಇದ್ರ ವಿಲೋಮ ಅಂದ್ರೆ AB ಭಾಗಿಲೆ BC ಅಂದ್ರೆ 12 ಭಾಗಿಲೆ 5 ಬರ್ತದೆ ಸೊ ಇವು ಇನ್ನುಳಿದ ತ್ರಿಕೋನಮಿತಿಯ ಬೆಲೆಗಳು ಸೈನ್ ಥೀಟಾದ ಬೆಲೆ 5/13 cos ಥೀಟಾದ ಬೆಲೆ 12/13 tan ಥೀಟಾದ ಬೆಲೆ 5/12 cosec ಥೀಟಾದ ಬೆಲೆ 13/5 cot ಥೀಟಾದ ಬೆಲೆ 12/5 ಅರ್ಥ ಆಗ್ತಾ ಇದೆಯಾ ಇದು ಪ್ರಶ್ನೆ ನಂಬರ್ 5 ಇನ್ನು ಆರನೇ ಪ್ರಶ್ನೆಯನ್ನ ನೋಡೋಣ ಕೋನ ಎ ಮತ್ತು ಕೋನ ಬಿ ಲಘು ಕೋನಗಳಾಗಿದ್ದು cos a is equal to cos b ಆಗಿದೆ ಕೋನ ಎ is equal to ಕೋನ ಬಿ ಎಂದು ಸಾಧಿಸಿ ನಾವೇನ್ ಮಾಡಬೇಕು ಕೋನ ಎ ಮತ್ತು ಕೋನ ಬಿ ಇವೆರಡು ಏನಾಗಿದವೆ ಲಘು ಕೋನಗಳಾಗಿದವೆ ಜೊತೆಗೆ cos a is equal to cos b ಆಗಿದೆ ಹಾಗಾದಾಗ ನಾವು ಏನು ಸಾಧನೆ ಮಾಡಬೇಕಾಗಿದೆ ಕೋನ ಎ is equal to ಕೋನ ಬಿ ಸರಿವಾಗಿ ಹಿಂಗ್ ಬೇಕಾದ್ರೆ ಬರ್ಕೋಬಹುದು
ಎ ಬಿ ಸಿ ಈ ರೀತಿ ಬರ್ಕೊಳ್ಳಿ ಈ ಕೋನ ಎ ಮತ್ತು ಕೋನ ಬಿ ಗಳು ನಾವು ಏನು ಮಾಡಬೇಕು ಸಮವಾಗಿದವೆ ಅಂತ ತೋರಿಸಬೇಕಾಗಿದೆ ಸೋ ನಾವು ಯಾವುದೇ ತ್ರಿಕೋನಮಿತಿ ಅನುಪಾತಗಳನ್ನು ಹಂಚಬೇಕಾದ್ರೆ ನಾವು ಏನು ಮಾಡಬೇಕು ಆ ಕೋನ ಲಂಬ ಕೋನ ಆಗಿರಬೇಕು ಅದರಿಂದ ನಾವು ಏನು ಮಾಡೋಣ ಇಲ್ಲಿ ಮಿಡಲ್ ಅಲ್ಲಿ ಒಂದು ಲೈನ್ ಇದೆ ಲಂಬವನ್ನ ಇದಕ್ಕೆ ಹೆಸರು ಡಿ ಅಂತ ಕೊಡೋಣ ಈ ಸಿ ಡಿ ಯು ಎ ಬಿ ಗೆ ಲಂಬವಾಗಿರಲಿ ಹೌದಾ ಸೊ ಈಗ ನೋಡಿ cos a is equal to cos b ಅಂತ ಕೊಟ್ಟಿದ್ದಾರೆ ಅವರು ಕೊಟ್ಟಿರೋದೇನು cos a is equal to cos b ಅಂತ ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ cos a ನೋಡಿ ಈ ತ್ರಿಭುಜ ತ್ರಿಭುಜ a d c ಅನ್ನು ನೋಡಿ a d c ಇಲ್ಲಿ cos a ಏನಾಗ್ತದೆ ಇದು ಇದಕ್ಕೆ ಪಾರ್ಶ್ವ ಭಾಗಲೇ ವಿಕರ್ಣ ಆಗ್ತದ ಪಾರ್ಶ್ವ ಅಂದ್ರೆ ಏನು a d ವಿಕರ್ಣ ಅಂದ್ರೆ ಏನು a c ಹಾಗಾದ್ರೆ cos a ಬೆಲೆ ಏನು ಬಂತು a d ಭಾಗಲೇ a c ಬರುತ್ತೆ cos b ಯ ಬೆಲೆ ಏನು ಬರುತ್ತೆ ನೋಡಿ ಈ ತ್ರಿಭುಜ ನೋಡಿ ಈಗ b d c ತ್ರಿಭುಜವನ್ನ ನೋಡಿ b d c ತ್ರಿಭುಜವು ಲಂಬಕೋನ ತ್ರಿಭುಜವಾಗಿದೆ ಕಾರಣ ಇಲ್ಲಿ 90 ಡಿಗ್ರಿ ಕೋನ ಇದೆ ಹಾಗಾದ್ರೆ cos b ಅಂದ್ರೆ ಇದಕ್ಕೆ ಪಾರ್ಶ್ವ ಭಾಗಲೇ ವಿಕರ್ಣ ಪಾರ್ಶ್ವ ಏನಿದೆ b d ವಿಕರ್ಣ ಅಂದ್ರೆ b c ಅದರಿಂದ ಏನು ಬರ್ತದ BD ಭಾಗಲೇ BC ಅಂತ ಬರುತ್ತೆ ಅರ್ಥ ಆಯ್ತಾ ಇದು ಕೊಟ್ಟಿರತಕ್ಕಂತದ್ದು ನಾವು ಅದರ ಬೆಲೆಗಳನ್ನು ತುಂಬಿದೀವಿ ಈಗ ಏನು ಮಾಡೋಣ ಈ BD ಇದೆಲ್ಲ ಇದಕ್ಕೆ ತಗೊಂಡ್ಬರೋಣ ಇದು ಅಂಶಕ್ಕಿದೆ ಇಕಡೆ ಬರಬೇಕಾದ್ರೆ ಛೇದಕ್ಕೆ ಬರ್ತದೆ AC ಅನ್ನ ಆಕಡೆ ಹೋಗೋಣ ಇದು ಛೇದಕ್ಕಿದೆ ಆಕಡೆ ಹೋಗಬೇಕಾದ್ರೆ ಅಂಶಕ್ಕೆ ಹೋಗ್ತದೆ ಅಂದ್ರೆ ಏನು ಬರ್ತದೆ ನೋಡಿ AD ಭಾಗಲೇ BD ಇಸ್ ಈಕ್ವಲ್ ಟು ಇದಕ್ಕೆ ಬಂದ್ರೆ ಅಂಶಕ್ಕೆ ಹೋಯ್ತು AC ಭಾಗಲೇ BC ಅಂತ ಆಗ್ತದೆ ಇದನ್ನ ಇಕಡೆ ತಗೊಂಡ್ಬಿಟ್ಟು ಇದನ್ನ ಇಕಡೆ ಹೋಯ್ತೀವಿ ಅಷ್ಟೇ ಇದೇ ನೋಡೋಣ ಒಂದು ಯಾವ್ದಾದ್ರು ಕಾನ್ಸ್ಟಂಟ್ ಅಂತ ಆಗಿರಲಿ ಕೆ ಆಗಿರಲಿ ಏನಾಗಿರಲಿ ಇದು ಒಂದು ಯಾವ್ದಾದ್ರು ಕಾನ್ಸ್ಟಂಟ್ ಕೆ ಆಗಿರಲಿ ಇದರಿಂದ ನಮಗೆ ಏನ್ ಗೊತ್ತಾಗ್ತದೆ ನೋಡಿ ಸೆಪರೇಟ್ ಸೆಪರೇಟ್ ಬರ್ಕೋಬಹುದು ಇದನ್ನ ಅವಾಗ ನೋಡಿ ಎ ಡಿ ಭಾಗಿಲೆ ಬಿ ಡಿ ಇಸ್ ಈಕ್ವಲ್ ಟು ಕೆ ಅಥವಾ ಎ ಸಿ ಭಾಗಿಲೆ ಬಿ ಸಿ ಇಸ್ ಈಕ್ವಲ್ ಟು ಕೆ ಅಂತ ಬರೀಬಹುದಾ ಈಗ ಬಿ ಡಿ ಅನ್ನ ಇಕ್ಕಡೆ ತಗೊಂಡು ಹೋಗಿ ಎ ಡಿ ಇಸ್ ಈಕ್ವಲ್ ಟು ಕೆ ಇಂಟು ಬಿ ಡಿ ಅದೇ ರೀತಿ ಈ ಬಿ ಸಿ ನ ಇಕ್ಕಡೆ ತಗೊಂಡು ಹೋಗಿ ಏನಾಗ್ತದೆ AC is equal to K into BC. BC ಏಕಡೆ ತಗೊಂಡ್ರೆ ಮಲ್ಟಿಪ್ಲೈ ಆಗ್ತದೆ ಇಲ್ಲಿ ಭಾಗಕಾರಕ ಇದೆ ಏಕಡೆ ಹೋಗಬೇಕಾದ್ರೆ ಗುಣಾಕಾರ ಸೊ ಇದು ಕೂಡ ಭಾಗಕಾರಕ ಇದೆ ಏಕಡೆ ಹೋಗಬೇಕಾದ್ರೆ ಗುಣಾಕಾರ ಇದಕ್ಕೆ ಸಮೀಕರಣ 1 ಇದಕ್ಕೆ ಸಮೀಕರಣ 2 ಅಂತ ಹೆಸರು ಕೊಡೋಣ ಅರ್ಥ ಆಗ್ತಾ ಇದೆಯಾ ಸೊ ಈಗ ತ್ರಿಭುಜ BCD ಮತ್ತು ತ್ರಿಭುಜ ACD ಗಳನ್ನ ನೋಡಿ ಈಗ ತ್ರಿಭುಜ BCD ಯು ಎಂತ ತ್ರಿಭುಜವಾಗಿದೆ ಲಂಬಕೋನ ತ್ರಿಭುಜವಾಗಿದೆ ಲಂಬಕೋನ ತ್ರಿಭುಜವಾಗಿದೆ ನೋಡಿ ಬಿ ಸಿ ಡಿ ಈ ತ್ರಿಭುಜ ಲಂಬಕೋನ ತ್ರಿಭುಜವಾಗಿದೆ ಹಾಗಾದ್ರೆ ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಅಂತ ಬರೀಬಹುದಾ ಬಟ್ ನಮಗೆ ಸಿ ಡಿ ಸ್ಕ್ವೇರ್ ಬೇಕು ಸಿ ಡಿ ಸ್ಕ್ವೇರ್ ಅಂದ್ರೆ ವಿಕರ್ಣ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಅಂತ ಬರೀಬಹುದಾ ಸೊ ಡೈರೆಕ್ಟ್ ಆಗಿ ಬರ್ತೀವಿ ನೋಡಿ ನಾವು ಸಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡಿ ಬಿ ಸಿ ಡಿ ಲಂಬಕೋನ ತ್ರಿಭುಜವಾಗಿದೆ ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಹಾಗಾದ್ರೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಆಗ್ತದೆ ನಮಗೆ ಬೇಕಾಗಿರೋದು ಸಿ ಡಿ ಸ್ಕ್ವೇರ್ ಇದನ್ನ ಇಲ್ಲೇ ಇಡಿ ಇದನ್ನ ಈಕಡೆ ತಗೊಂಡು ಹೋಗಿ ಏನಾಗ್ತದೆ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಆಗ್ತದ ಹಾಗಾದ್ರೆ ಸಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಇದಕ್ಕೆ ಸಮೀಕರಣ 3 ಅಂತ ಕೊಡೋಣ ಅದೇ ರೀತಿ ಲಂಬಕೋನ ತ್ರಿಭುಜ ಈಚೆ ಕಡೆ ತಗೋರಿ ಎ ಸಿ ಡಿ ತ್ರಿಭುಜ ಎ ಸಿ ಡಿ ಯು ಎಂತ ತ್ರಿಭುಜವಾಗಿದೆ ಲಂಬಕೋನ ತ್ರಿಭುಜವಾಗಿದೆ ಲಂಬಕೋನ ತ್ರಿಭುಜವಾಗಿದೆ ಆದ್ದರಿಂದ ಇಲ್ಲೂ ಕೂಡ ಪೈಥಾಗೊರಸ್ನ ಪ್ರಮೇಯ ಹಚ್ಚಿ ನೀವು ಎ ಸಿ ಡಿ ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಹಾಗಾದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಸಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಆಗ್ತದ ನಮಗೆ ಇದು ಬೇಕಾಗಿದೆ ಇದನ್ನ ಇಕ್ಕಡೆ ತಗೊಂಡು ಹೋಗಿ ಅವಾಗ ಏನಾಗ್ತದೆ ಸಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್ ಆಗ್ತದ ಅದರಿಂದ ಸಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್ ಆಗ್ತದೆ ಇದಕ್ಕೆ ಸಮೀಕರಣ 4 ಈಗ ಸಮೀಕರಣ 3 ಮತ್ತು 4 ಅನ್ನು ನೀವು ಗಮನಿಸಿ ಎಡಭಾಗ ಅದರದ್ದು ಈಕ್ವಲ್ ಇದೆ ಅಂದ್ರೆ ಸಿ ಡಿ ಸ್ಕ್ವೇರ್ ಬಂದಿದೆ ತಾನೇ ಸೊ ಎಡಭಾಗ ಸಮವಾಗಿದ್ರೆ ನಾವೇನ್ ಮಾಡಬಹುದು ಬಲಭಾಗವನ್ನು ಸಮವಾಗಿ ಅಂತ ಬರ್ಕೋಬಹುದು ಸಮೀಕರಣ 3 ಮತ್ತು 4 ಸಮೀಕರಣ 3 ಮತ್ತು 4 ರಿಂದ ಏನ್ ಬರೀಬಹುದು ಇಲ್ಲಿ ಸಿ ಡಿ ಸ್ಕ್ವೇರ್ ಇದೆ ಇಲ್ಲಿ ಸಿ ಡಿ ಸ್ಕ್ವೇರ್ ಇದೆ ಹಾಗಾದ್ರೆ ಎಡಭಾಗ ಎರಡು ಈಕ್ವಲ್ ಇದಾವ ಆದ್ದರಿಂದ ನಾವು ಎರಡು ಬಲಭಾಗವನ್ನ ಸಮ ಅಂತ ತಿಳ್ಕೋಬಹುದು ಏನ್ ಬರ್ತದೆ ನೋಡ್ರಿ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್
is equal to AC square minus AD square बर्तन हाउदा इगा AC अंदर ये निकल रही K into BC दे AD अंदर ये निकल रही K into BD दे हाउदा AD अंदर K into BD तुम भी अली AC अंदर K into BC तुम भी अली सेम बर्तन निकल रही BC square minus BD square is equal to AC द पहले ये निकल रही AC ये पहले K into BC अली तुम बैठो K square into BC square आई तो इधर स्थित है K square into BD square आई सो ये रोड तो लगे K square common इधर सामान्य तक ही देते common नो बड़े कटे रोड तो था BC square रोड तो था K square common तक दे इल्ली कोड़ा K square तक दी भी बोलते हैं ना minus BD square बड़े कटे बोलते इच कड़े BC square minus BD square रोड देते हाउ दा ये K ना इल्ले इट बटो इधर ना एकड़ दो मन्ने इल्ली गुणाकार किधे एकड़ बर बोलते भागाकार बर्तदे ಇವೆರಡು ಕ್ಯಾನ್ಸಲ್ ಆಗ್ತಾವ ಆಗ ಎರಡು ಕ್ಯಾನ್ಸಲ್ ಆಗಿಬಿಟ್ಟು ಇಲ್ಲಿ 1 ಅಂತ ಉಳಿತದೆ ಹಾಗಾದ್ರೆ k ಸ್ಕ್ವೇರ್ ಇಸ್ ಈಕ್ವಲ್ ಟು 1 k ನ ಬೆಲೆ ಏನು ಬಂತು ಪ್ಲಸ್ ಆರ್ ಮೈನಸ್ 1 ಸೋ k ನ ಬೆಲೆಯನ್ನ ಧನಾತ್ಮಕ ತಗೋಬೇಕು ಆ ಧನಾತ್ಮಕ k ನ ಬೆಲೆಯನ್ನ ಸಮೀಕರಣ 1 ಮತ್ತು 2 ಅಲ್ಲಿ ತುಂಬಿದ್ರೆ ab ಇಸ್ ಈಕ್ವಲ್ ಟು ac ಬರ್ತ ನೋಡಿ ac ಈಕ್ವಲ್ ಟು bc ಬರ್ತ ನೋಡಿ k ನ ಬೆಲೆಯನ್ನ ತುಂಬಿ ಸಮೀಕರಣ 2 ಅಲ್ಲಿ ಏನು ಮಾಡಬೇಕು ಈ k ನ ಬೆಲೆಯನ್ನ ಸಮೀಕರಣ 2 ಅಲ್ಲಿ ತುಂಬಬೇಕು ತುಂಬಿ ನೋಡಿ ಏನ ಬೆಲೆಯನ್ನು ಸಮೀಕರಣ 2 ರಲ್ಲಿ ತುಂಬಬೇಕು ಸಮೀಕರಣ 2 ರಲ್ಲಿ ತುಂಬಿದಾಗ ನೋಡಿ ಸಮೀಕರಣ 2 ಏನಿದೆ AC is equal to K into BC ಇದೆ K ಅಂದ್ರೆ 1 ತುಂಬೋದಾ into BC ಅದರಿಂದ AC equal to BC ಬಂತು ಚಿತ್ರದಲ್ಲಿ ನೋಡಿ AC equal to BC ಇವೆರಡು ಬಾಹುಗಳು ಸಮವಾಗಿದಾವೆ ಹಾಗಾದ್ರೆ ಇದು ಸಮದ್ವಿಬಾಹು ತ್ರಿಭುಜ ಆಗ್ತದಾ ಅದರಿಂದ ಸಮದ್ವಿಬಾಹು ತ್ರಿಭುಜದಲ್ಲಿ ಇರತಕ್ಕಂತ ಅನುರೂಪ ಕೋನಗಳು ಅಭಿಮುಖ ಕೋನಗಳು ಏನಾಗಿರ್ತವೆ ಸಮವಾಗಿರ್ತವು ಹೌದಾ ಅದರಿಂದ ಕೋನ B is equal to ಕೋನ A ಅಂತ ಆಗ್ತದೆ ಕಾರಣ ಏನು ಇದಕ್ಕೆ ಸಮದ್ವಿಬಾಹು ತ್ರಿಭುಜದಲ್ಲಿ ಇರತಕ್ಕಂತ ಅಭಿಮುಖ ಕೋನಗಳು ಏನಾಗಿರ್ತವೆ ಸಮವಾಗಿರ್ತವೆ ಅದರಿಂದ ಕೋನ B is equal to ಕೋನ A ನಮಗೆ ಏನು ಹೇಳಿದ್ರು ಕೋನ A is equal to ಕೋನ B ಎಂದು ಸಾಧಿಸಿ ಅಂದ್ರು ನಾವು ಸಾಧನೆ ಮಾಡಿದ್ವಿ ಅರ್ಥ ಆಗ್ತಾ ಇದೆಯಾ ಇದು ಪ್ರಶ್ನೆ ನಂಬರ್ 6 ಇಲ್ಲಿವರೆಗೆ ನಾವು ಕಲಿಸಿರತಕ್ಕಂತ ನಿಮಗೆ ತಿಳಿದಿದೆ ಅನ್ಕೊಂಡಿದ್ದೀನಿ ಇನ್ನು ಮುಂದಿನ ಪ್ರಶ್ನೆಗಳನ್ನು ಅಂದ್ರೆ 7ನೇ ಪ್ರಶ್ನೆಯಿಂದ 11ನೇ ಪ್ರಶ್ನೆವರೆಗೆ ಇರತಕ್ಕಂತ ಮುಂದಿನ ಪ್ರಶ್ನೆಗಳನ್ನು ನಾವು ಏನು ಮಾಡೋಣ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ವಿಡಿಯೋವನ್ನ ಪುನಃ ನೋಡಿ ಮುಂದಿನ ವಿಡಿಯೋಗಳಿಗಾಗಿ ನಿರೀಕ್ಷಿಸಿ ಧನ್ಯವಾದಗಳು